ದೇಶದ ಜನ ಕರ್ನಾಟಕದ ಜನ ಮತ್ತು ವಿಶೇಷವಾಗಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಪಡುವಂತ ಸುದಿನ ಇವತ್ತು ನಾನು ಮೊದಲನೇದಾಗಿ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ಮತ್ತು ತೆಲಂಗಾಣ ಈ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ತಾವು ಬಿಜೆಪಿ ಮೇಲೆ ಸನ್ಮಾನ್ಯ ನಮ್ಮ ನಾಯಕರಾದಂಥ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಅಭಿಮಾನ ಇಟ್ಟು ಪ್ರೀತಿಯಿಂದ ನಮ್ಮ ಮೋದಿಯವರು ಇದು ನಮ್ಮ ಬಿಜೆಪಿ ಅಂತೇಳಿ ಈ ಗೆಲುವನ್ನು ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವ್ರಿಗೂ ಅಮಿತ್ ಶಾ ಅವ್ರಿಗೂ ಕೂಡ ಆ ರಾಜ್ಯಗಳ ನಮ್ಮ ನಾಯಕರು ಯಾರ್ಯಾರಿದ್ದಾರೋ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ನಾಲ್ಕು ರಾಜ್ಯಗಳ ರಿಸಲ್ಟ್ ಏನು ಬರ್ತಾ ಇದೆ ಈ ದೇಶ ಯಾರ ಜೊತೆಯಲ್ಲಿದ್ದರೆ ಒಳ್ಳೆಯದು ದೇಶದ ಭವಿಷ್ಯ ಯಾರ ಕೈಯಲ್ಲಿದ್ದರೆ ಒಳ್ಳೆಯದು ಅನ್ನೋ ಒಂದು ತೀರ್ಮಾನವನ್ನು ಈ ನಾಲ್ಕು ರಾಜ್ಯದ ಜನ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತೈತೆ ಮೂರು ರಾಜ್ಯಗಳಲ್ಲಿ ನಿಶ್ಚಳ ಬಹುಮತ ಬರ್ತಾ ಇದೆ ಭಾಳಷ್ಟು ಸಮೀಕ್ಷೆಗಳು ಮಧ್ಯಪ್ರದೇಶದಲ್ಲಿ 50-50 ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಗೆಲುವು ಅಂತ ಬಂದಿತ್ತು ಈಗ ಅದೆಲ್ಲ ಬುಡಮೇಲಾಗಿ ಮೂರು ರಾಜ್ಯಗಳಲ್ಲೂ ಬಿಜೆಪಿ ಸ್ಪಷ್ಟ ಬಹುಮತದ ದಾಪುಗಾಲನ್ನು ಆಗ್ತಾ ಇದೆ ತೆಲಂಗಾಣದಲ್ಲೂ ಕೂಡ ಬಿಜೆಪಿ ಕಳೆದ ಬಾರಿ ಚುನಾವಣೆ ನಡೆದಾಗ ಒಂದು ಸ್ಥಾನ ಗೆದ್ದಿತ್ತು ಆಮೇಲೆ ಬೈ ಎಲೆಕ್ಷನ್ ಆದಾಗ ಸ್ವಲ್ಪ ಇಂಪ್ರೂವ್ ಆಗಿತ್ತು ಈಗ ಅಲ್ಲೂ ಕೂಡ ನಾವು ನಮ್ಮ ಎಸ್ಟಿಮೇಟ್ ಇದೆ ಒಂದು 10-11 ಸ್ಥಾನ ಮೇಲೆ ಗೆಲ್ಲಬಹುದು ಅಂತ ಭಾವನೆ ಇದೆ ಅಲ್ಲೂ ಕೂಡ